उपेन्द्र कुटुंबद मत्तोंदु कुडि सैंडलवुड गे एंट्री नट निर्देशक उपेन्द्र अवर कुटुंबदिंद मत्तोंदु कुडि कन्नड चित्ररंगक्के एंट्री कोडलिद्दारे ಅವ್ರು ಯಾರು ಗೊತ್ತಾ ಉಪೇಂದ್ರ ಅವರ ಅಣ್ಣ ಸುಧೀಂದ್ರ ಅವರ ಪುತ್ರ ನಿರಂಜನ ಸುಧೀಂದ್ರ ಸೂಪರ್ ಸ್ಟಾರ್ ಚಿತ್ರದಲ್ಲಿ ನಾಯಕನಾಗಿ ಪಾದಾರ್ಪಣೆ ಮಾಡುತ್ತಿದ್ದಾರೆ 18 ವರ್ಷಗಳ ಹಿಂದೆ ತೆರೆ ಕಂಡಿದ್ದ ಉಪೇಂದ್ರ ಅಭಿನಯದ ಸೂಪರ್ ಸ್ಟಾರ್ ಚಿತ್ರವನ್ನು ಕನ್ನಡ ಸಿನಿ ರಸಿಕರು ಇನ್ನೂ ಮರೆತಿರಲಾರರು ಈ ಚಿತ್ರದಲ್ಲಿ ಉಪೇಂದ್ರ ಹಲವು ಗೆಟಪ್ಗಳಲ್ಲಿ ಕಾಣಿಸಿಕೊಂಡಿದ್ರು ಉಪೇಂದ್ರಗೆ ಜೋಡಿಯಾಗಿ ಬಾಲಿವುಡ್ ಚೆಲುವೆ ಕೀರ್ತಿ ರೆಡ್ಡಿ ನಟಿಸಿದ್ರು ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದವರು ನಾಗತಿಹಳ್ಳಿ ಚಂದ್ರಶೇಖರ್ ಸಂಗೀತ ನಿರ್ದೇಶನ ಹಂಸಲೇಖ ಅವರದ್ದು ಅಜ್ಞಾನ್ ಸಮಿ ಮತ್ತು ಹೇಮಂತ್ ಕುಮಾರ್ ಹಾಡಿದ ಈ ಚಿತ್ರದ ಹಾಡುಗಳು ಸೂಪರ್ ಹಿಟ್ ಕೂಡ ಆಗಿದ್ವು ಈ ಚಿತ್ರ ಕನ್ನಡದಲ್ಲಿ ಅಷ್ಟಾಗಿ ಯಶಸ್ಸು ಕಾಣದಿದ್ದರೂ ತೆಲುಗಿಗೆ ರೀಮೇಕ್ ಆಗಿ ಅಲ್ಲಿ ಭಾರಿ ಯಶಸ್ಸು ಕಂಡಿತ್ತು ಇದೇ ಶೀರ್ಷಿಕೆಯ ಚಿತ್ರದಲ್ಲಿ ಒಪ್ಪಿಯ ಅಣ್ಣನ ಮಗ ಸ್ಯಾಂಡಲ್ವುಡ್ ನಲ್ಲಿ ಸೂಪರ್ ಸ್ಟಾರ್ ಆಗುವ ಕನಸಿನೊಂದಿಗೆ ಕಾಲಿಡುತ್ತಿದ್ದಾರೆ ಚಿತ್ರವನ್ನು ರಮೇಶ್ ವೆಂಕಟೇಶ್ ಬಾಬು ನಿರ್ದೇಶನ ಮಾಡುತ್ತಿದ್ದಾರೆ ಆರ್ ವಿ ಬಿ ಮತ್ತು ಮೈಲಾರಿ ಪ್ರೊಡಕ್ಷನ್ ಬ್ಯಾನರ್ ನಡಿ ಈ ಚಿತ್ರ ನಿರ್ಮಿಸಲಾಗುತ್ತಿದೆ ಅಕ್ಟೋಬರ್ ನಿಂದ ಚಿತ್ರದ ಚಿತ್ರೀಕರಣ ಆರಂಭವಾಗುವ ನಿರೀಕ್ಷೆ ಕೂಡ ಇದೆ ನಿರಂಜನ್ಗೆ ಇದೇ 20ರಂದು ಜನ್ಮದಿನದ ಸಂಭ್ರಮ ಹುಟ್ಟುಹಬ್ಬದ ಕಾಣಿಕೆಯಾಗಿ ಚಿತ್ರದ ಟೀಸರ್ ಬಿಡುಗಡೆ ಮಾಡಲು ಚಿತ್ರತಂಡ ಅಣಿಯಾಗಿದೆ ನಿರಂಜನ್ಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಸ್ಟಾರ್ ನಟ ರಾಕಿ ಬಾಯ್ ಯಶ್ ಸೂಪರ್ ಸ್ಟಾರ್ ಚಿತ್ರದ ಟೀಸರ್ಗೆ ಧ್ವನಿ ನೀಡಿದ್ದಾರೆ ಇತ್ತೀಚೆಗಷ್ಟೇ ಸ್ಟುಡಿಯೋದಲ್ಲಿ ಬಾಬು ಯಶ್ ಅವರ ಧ್ವನಿಯನ್ನು ರೆಕಾರ್ಡ್ ಮಾಡಿಕೊಂಡಿದ್ದಾರೆ ನವನಟ ನಿರಂಜನ್ ಡೆಡಿಕೇಶನ್ಗೆ ಯಶ್ ಅಪಾರ ಮೆಚ್ಚುಗೆ ವ್ಯಕ್ತಪಡಿಸಿ ಏನೇ ನೆರವು ಬೇಕಾದರೂ ಮಾಡಲು ಸಿದ್ಧ ಎನ್ನುವ ಭರವಸೆ ನೀಡಿದ್ದಾರಂತೆ ನಿರಂಜನ್ ಈ ಚಿತ್ರದಲ್ಲಿ ಡ್ಯಾನ್ಸರ್ ಪಾತ್ರ ನಿಭಾಯಿಸುತ್ತಿದ್ದಾರೆ ಈ ಪಾತ್ರಕ್ಕಾಗಿ ಸಾಕಷ್ಟು ತಯಾರಿಯನ್ನು ಮಾಡಿಕೊಂಡಿದ್ದಾರಂತೆ ಜೊತೆಗೆ ದೇಹವನ್ನು ದಂಡಿಸಿ ಪಾತ್ರಕ್ಕೆ ತಕ್ಕಂತೆ ಹುರಿಗೊಳಿಸಿಕೊಂಡಿದ್ದಾರಂತೆ ಕರ್ನಾಟಕದ ಸೊಸೆಯಾಗಲಿದ್ದಾರೆ ನಟಿ ಕಾಜಲ್ ಅಗರ್ವಾಲ್ ಟಾಲಿವುಡ್ ಬೆಡಗಿ ಕಾಜಲ್ ಅಗರ್ವಾಲ್ಗೆ ಈಗ 35ರ ಹರೆಯ ಹಾಗಾಗಿ ಆಕೆಯ ಮದುವೆ ವಿಷಯ ಸಾಮಾಜಿಕ ಜಾಲತಾಣಗಳಲ್ಲಿ ಆಗಾಗ್ಗೆ ಸುದ್ದಿಯಾಗುವುದು ಸರ್ವೇ ಸಾಮಾನ್ಯ ಕಳೆದ ವರ್ಷ ಆಕೆಯೇ ತಾನು ಶೀಘ್ರವೇ ವಿವಾಹವಾಗುತ್ತೇನೆ ಎಂದು ಘೋಷಿಸಿದ್ದು ದೊಡ್ಡ ಸುದ್ದಿಯಾಗಿತ್ತು ಜೂನ್ ತಿಂಗಳಿನಲ್ಲಿ ಔರಂಗಾಬಾದ್ ಮೂಲದ ಪ್ರಸಿದ್ಧಿ ಉದ್ಯಮಿಯೊಬ್ಬರ ಜೊತೆಗೆ ಆಕೆ ಸಪ್ತಪದಿ ತುಳಿಯಲಿದ್ದಾರೆ ಎಂಬ ಸುದ್ದಿ ತೆಲುಗು ಚಿತ್ರರಂಗದ ಅಂಗಳದಲ್ಲಿ ಹಬ್ಬಿತ್ತು ಆದರೆ ಕಾಜಲ್ ಮಾತ್ರ ಈ ಕುರಿತು ಮೌನಕ್ಕೆ ಜಾರಿದ್ದರು ಮೌನಂ ಸಮ್ಮತಿಯ ಲಕ್ಷಣ ಎಂದು ಅಭಿಮಾನಿಗಳು ಅರ್ಥೈಸಿಕೊಂಡಿದ್ದು ಉಂಟು ಆದರೆ ಅಪ್ಪಿತಪ್ಪಿಯೂ ಆಕೆ ಪ್ರತಿಕ್ರಿಯೆ ನೀಡಿರಲಿಲ್ಲ ಈಗ ಮತ್ತೆ ಕಾಜಲ್ ಮದುವೆ ವಿಚಾರ ಮುನ್ನೆಲೆಗೆ ಬಂದಿದೆ ಓಕೆ ಬೆಂಗಳೂರು ಮೂಲದ ಉದ್ಯಮಿ ಗೌತಮ್ ಎಂಬುವರನ್ನು ಮದುವೆಯಾಗಲಿದ್ದಾರೆ ಇತ್ತೀಚೆಗೆ ಆಕೆ ಮತ್ತು ಗೌತಮ್ ಅವರ ನಿಶ್ಚಿತಾರ್ಥವು ಬೆಂಗಳೂರಿನಲ್ಲಿಯೇ ಖಾಸಗಿಯಾಗಿ ನಡೆದಿದೆ ಉದ್ಯಾನ ನಗರಿಯಲ್ಲಿಯೇ ಮದುವೆ ನಡೆಯಲಿದೆ ಎಂಬ ಸುದ್ದಿ ಟಾಲಿವುಡ್ ಪಡಸಾಲೆಯಿಂದ ಕೇಳಿ ಬರುತ್ತಿದೆ ಆಕೆಯ ಸಹೋದರಿ ನಿಶಾ ಅಗರ್ವಾಲ್ ಮದುವೆಯಾದ ಬಳಿಕ ತಾನು ಹಸೆಮಣೆ ತುಳಿಯಲು ಕಾಜಲ್ ನಿರ್ಧರಿಸಿದ್ದಾರೆ ಎಂಬುದು ಹೊಸ ಸುದ್ದಿ ಕಾಜಲ್ ಕನ್ನಡದಲ್ಲಿ ಯಾವುದೇ ಸಿನಿಮಾದಲ್ಲಿ ನಟಿಸಿಲ್ಲ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ವೀರ ಮದಕರಿ ನಾಯಕ ಚಿತ್ರದ ಇಬ್ಬರು ನಾಯಕಿಯರ ಪೈಕಿ ಕಾಜಲ್ ಕೂಡ ಒಬ್ಬರಾಗಿ ನಟಿಸಲಿದ್ದಾರೆ ಎಂಬ ಸುದ್ದಿ ಇತ್ತು ಇದು ಇನ್ನೂ ಅಧಿಕೃತಗೊಂಡಿಲ್ಲ ಬಾಲಿವುಡ್ ಮೂಲಕ ಬಣ್ಣದ ಲೋಕ ಪ್ರವೇಶಿಸಿದ ಆಕೆಯ ಕೈ ಹಿಡಿದಿದ್ದು ತೆಲುಗು ಚಿತ್ರರಂಗ ದ್ವಾರಕೇಶ್ ಭಾರತೀಯ ಚಿತ್ರರಂಗ ಕಂಡ ಅಪರೂಪದ ನಟ ನಿರ್ದೇಶಕ ಹಾಗೂ ನಿರ್ಮಾಪಕ ಎನಿಸಿದ್ದಾರೆ ಈ ದಿನ ಅವರಿಗೆ 78ನೇ ಜನ್ಮದಿನದ ಸಂಭ್ರಮ ಸ್ಯಾಂಡಲ್ವುಡ್ ಚಿತ್ರಗಳಲ್ಲಿ ನಟನಾಗಿ ಹಾಸ್ಯದ ಹೊನಲು ಹರಿಸಿದ ಈ ಪ್ರಚಂಡ ಕುಳ್ಳ ಅಭಿಮಾನಿಗಳ ಹೃದಯದಲ್ಲಿ ಕಾಯಂ ಸ್ಥಾನ ಪಡೆದುಕೊಂಡಿದ್ದಾರೆ ದ್ವಾರಕೇಶ್ ನಟನೆಯ ಜೊತೆಗೆ ಇದುವರೆಗೆ ತಮ್ಮ ಚಿತ್ರ ನಿರ್ಮಾಣ ಸಂಸ್ಥೆಯಿಂದ 52 ಸಿನಿಮಾಗಳನ್ನು ನಿರ್ಮಿಸಿದ್ದಾರೆ ಕೊರೋನಾ ಸೋಂಕಿತರ ಪ್ರಾಣ ಉಳಿಸುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಪ್ರತಿಭಟನೆ ನಡೆಸಿದರು ಬುಧವಾರ ಮೈಸೂರು ಅಂದ್ರೆ ಇವತ್ತು ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಚಾಪೆ ಹಾಸಿ ಮಲಗಿಕೊಂಡು ಏಕಾಂಗಿಯಾಗಿ ಪ್ರತಿಭಟನೆ ನಡೆಸಿದ ಅವರು ಕೊರೋನಾ ಸೋಂಕಿತರ ಪ್ರಾಣ ಉಳಿಸಿ ಎಂದು ಸರ್ಕಾರಕ್ಕೆ ಆಗ್ರಹಿಸಿದರು
ಕೊರೋನಾ ಸೋಂಕು ತಡೆಯುವಲ್ಲಿ ಸರ್ಕಾರ ವಿಫಲವಾಗಿದೆ. ಬಡವರಿಗೆ ಸೂಕ್ತ ಚಿಕಿತ್ಸೆ ಸಿಗುತ್ತಿಲ್ಲ. ಖಾಸಗಿ ಆಸ್ಪತ್ರೆಗಳು ಸರ್ಕಾರದ ಮಾತು ಕೇಳುತ್ತಿಲ್ಲ. ಕೂಡಲೇ ಸರ್ಕಾರ ಬಡವರಿಗೆ ಸೂಕ್ತ ಚಿಕಿತ್ಸೆ ಸಿಗುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಶ್ರೀಗಂಧ ನ್ಯೂಸ್, ಬೆಂಗಳೂರು.